ಐಪಿಎಲ್ ಟೂರ್ನಿಯಲ್ಲಿ ಆಡಿದ್ದು ಜಸ್ಟ್ 2 ಪಂದ್ಯಗಳು. ಭುಜದ ನೋವಿನಿಂದ ದಕ್ಷಿಣ ಆಫ್ರಿಕಾ ವೇಗಿ ಡೇಲ್ ಸ್ಟೇನ್ ಟೂರ್ನಿಯಿಂದಲೇ ನಿರ್ಗಮಿಸಬೇಕಾಯಿತು. ಇದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಭಾರಿ ಹಿನ್ನಡೆಯಾಗಿದ್ದಂತೂ ಸತ್ಯ. ಇದೀಗ ಕೇವಲ ಡೇಲ್ ಸ್ಟೇನ್ ಮಾತ್ರವಲ್ಲದೆ ಇಂಜುರಿ ಸಮಸ್ಯೆ ಇಡೀ ಐಪಿಎಲ್ ಟೂರ್ನಿಯನ್ನೇ ಆವರಿಸಿಕೊಂಡು ಬಿಟ್ಟಿದೆ. ವಿಶ್ವಕಪ್ಗೂ ಮುನ್ನ ಡೇಲ್ ಸ್ಟೇನ್ ಇಂಜುರಿ ಹೇಗೆ ಸೌತ್ ಆಫ್ರಿಕಾ ಕ್ರಿಕೆಟ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆಯೋ ಅದೇ ರೀತಿ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಕೂಡ ಭಾರತ ಕ್ರಿಕೆಟ್ ತಂಡದ ಆಟಗಾರರ ವರ್ಕ್ಲೋಡ್ ಮೇಲೆ ಕಣ್ಣಿಟ್ಟಿದ್ದು ಗಾಯದ ಸಮಸ್ಯೆಯಿಂದ ಆಟಗಾರರನ್ನ ದೂರವಿಡಲು ಅಗತ್ಯ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದೆ. ಹೌದು, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಬೆನ್ನು ನೋವಿನಿಂದಲೇ ಐಪಿಎಲ್ ಆಡುತ್ತಿದ್ದಾರೆ. ದಿನೇ ದಿನೇ ಧೋನಿ ಹೆಚ್ಚು ಬೆನ್ನು ನೋವಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದ ನಂತರ ಧೋನಿ ತನ್ನ ಬೆನ್ನು ನೋವಿನ ಕುರಿತು ಹೇಳಿಕೆಯನ್ನ ಸಹ ನೀಡಿದ್ರು. ಒಂದು ವೇಳೆ ಇಂದು ನಡೆಯಲಿರುವ ಚೆನ್ನೈ ಮತ್ತು ಮುಂಬೈ ಪಂದ್ಯದಲ್ಲಿ ಚೆನ್ನೈ ತಂಡ ಗೆದ್ದಿದ್ದೇ ಆದಲ್ಲಿ ಚೆನ್ನೈ ತಂಡ ಆಡಲಿರುವ ಮುಂದಿನ ಉಳಿದೆರಡು ಪಂದ್ಯಗಳಲ್ಲಿ ಧೋನಿ ತಂಡದಿಂದ ದೂರ ಉಳಿದು ವಿಶ್ರಾಂತಿ ಪಡೆಯುವ ಸಾಧ್ಯತೆ ಸಹ ಇದೆ. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬ್ಯಾಟಿಂಗ್ ಕೋಚ್ ಮೈಕ್ ಹಸಿ ಧೋನಿಗೆ ವಿಶ್ರಾಂತಿ ನೀಡೋದು ಅನುಮಾನ ಅಂತ ತಿಳಿಸಿದ್ದಾರೆ. ಯಾಕಂದ್ರೆ ಸಿಎಸ್ಕೆ ಪಾಯಿಂಟ್ ಟೇಬಲ್ನಲ್ಲಿ ಅಗ್ರತಂಡವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಿದೆ. ಹೀಗಾಗಿ ಧೋನಿಗೆ ರೆಸ್ಟ್ ನೀಡಿ ರಿಸ್ಕ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹಸಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಐಪಿಎಲ್ಗಿಂತ ವಿಶ್ವಕಪ್ ಅತ್ಯಂತ ಪ್ರಮುಖವಾದ ಟೂರ್ನಿ. ಧೋನಿ ವಿಶ್ವಕಪ್ ಅನ್ನ ಗಮನದಲ್ಲಿಟ್ಟುಕೊಂಡು ಸೂಕ್ತ ನಿರ್ಧಾರವನ್ನ ಕೈಗೊಳ್ಳಬೇಕಿದೆ. ಐಪಿಎಲ್ ಪ್ರತಿ ವರ್ಷವೂ ಬರುತ್ತದೆ, ಆದರೆ ವಿಶ್ವಕಪ್ ಬರೋದು ಬರೋಬ್ಬರಿ 4 ಒಮ್ಮೆ. ಹೀಗಾಗಿ ದೇಶ ಮೊದಲು ಕ್ಲಬ್ ಆಮೇಲೆ ಅನ್ನೋದನ್ನ ಧೋನಿ ಮರೆಯಬಾರದು ಅಂತ ಅಭಿಮಾನಿಗಳು ಹೇಳುತ್ತಿದ್ದಾರೆ. ಒಟ್ಟಾರೆ ಸಿಎಸ್ಕೆ ಐಪಿಎಲ್ ಭವಿಷ್ಯ ಇಂದು ನಡೆಯಲಿರುವ ಪಂದ್ಯದ ಮೇಲೆ ನಿಂತಿದ್ದು ಮುಂದಿನ ದಿನಗಳಲ್ಲಿ ಧೋನಿ ತಂಡದ ಪರವಾಗಿ ಆಡಲಿದ್ದಾರೋ ಅಥವಾ ಇಲ್ಲವೋ ಎನ್ನುವುದು ಕನ್ಫರ್ಮ್ ಆಗಲಿದೆ.